सीबी आफीसर अमर नारायण बामेंद मदी नमस्कार कूत्कोळ्ळि सर थैंक यू शास्त्रीगळे निम्म कणेयिंद इंद्र देवस्थानदल्लि केलसक्के सेरिरोदु अवन बग्गे निमगे एल्ला गोत्तु हेळि ई इन्स्पेक्टर नन्न पोलीस स्टेशन कर्कोंडु होगि विचारिसिदाग ಸತ್ಯವಾಗೂ ಹೇಳ್ತಾ ಇದ್ದೀನಿ ನನಗೆ ಏನು ಗೊತ್ತಿರಲಿಲ್ಲ ಆದರೆ ಈಗ ಎಲ್ಲ ಗೊತ್ತು ಕಮ್ ಆನ್ ಟೆಲ್ ಮೀ ಯಾರು ಅವನು ಈಗ ಎಲ್ಲಿದಾನೆ ಹೇಳೋಲ್ಲ ಏಯ್ ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನೋಡಿ ಕೊಲೆ ಮಾಡೋದು ಎಷ್ಟು ಅಪರಾಧನೋ ಮುಚ್ಚಿಡೋದು ಅಷ್ಟೇ ಅಪರಾಧ ಅವನಿಗೆ ಆಗಲೇ ಎರಡು ಕೊಲೆ ಮಾಡಿದಾನೆ ಇನ್ನು ಎಷ್ಟು ಕೊಲೆ ಮಾಡ್ತಾನೋ ಗೊತ್ತಿಲ್ಲ ರೌಡಿಗಳನ್ನ ಕ್ರಿಮಿನಲ್ಸ್ ನ ಪೊಲೀಸ್ ನವರು ಶೂಟ್ ಔಟ್ ಮಾಡಿ ಬಿಸಾಕಿದ್ರೆ ಅವರನ್ನ ಸನ್ಮಾನಿಸ್ತೀರಾ ಪ್ರಮೋಷನ್ ಕೊಡ್ತೀರಾ ಅದೇ ಕ್ರಿಮಿನಲ್ಸ್ ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆದು ಬಿಸಾಕಿದ್ರೆ ಅವನನ್ನ ಗಲ್ಲಿಗೆ ಸೋದಿಕ್ಕೆ ಹಗಲು ರಾತ್ರಿ ಹುಡುಕ್ತೀರಾ ಇದು ಯಾವ ನ್ಯಾಯ ಸ್ವಾಮಿ ಇಲ್ಲಿ ಬಂದಿರೋ ನಿಮ್ಮ ಹರಕತೆ ಕೇಳಕಲ್ಲ ಅವನು ಎಲ್ಲಿದಾನೆ ಹೇಳ್ತಾ ಇಲ್ವೋ ಹೇಳಲ್ಲ ನೀನು ಹೇಳಿದ್ರು ಹೇಳದೇ ಇದ್ರು ನಾನು ಅವನ ಹಿಡಿದೆ ಬಿಡೋಲ್ಲ ಜೀವಂತವಾಗಾದರೂ ಸರಿ ಎನ್ಕೌಂಟರ್ ಮಾಡಿದ್ರೂ ಸರಿ ಆಫೀಸರ್ ಸರ್ ಲೆಟ್ಸ್ ಗೋ सर ना फ्रेंड चक्रधर अंत स्वल्प अर्जेंट मतलब सर स्वर्गदल सर तमाशा मे सर दय फोन सर लैंडलाइन मोबाइल सर अदे लैंडलाइन वो ना निम कत्ति बिकोणे डायरेक्ट स्वर्ग के धाने रगोण बर्ती बर्ती गाड़ी दपले मारे रे गाड़ी दपले अयो
ಗಾಡಿ ದಪ್ಪಳೆ ಹೋಗೋಣ. ಇಂದ್ರಾಗೋಣ ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮುಲ್ಪನೆ ಮಾರಾಯ, ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆ ಟಚ್ ಮಾಡುತ್ತಿದ್ದ, ಈಗ ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾನೆ. ಅವನನ್ನ ಹಾಗೆ ಬಿಡುದುಂಟ? ಬಿಡೋದಿಲ್ಲ. ಬೇಡ ಅಣ್ಣ, ಬಿಟ್ಬಿಡಿ ಪ್ಲೀಸ್. ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು. ಇಲ್ಲ ಅಣ್ಣ, ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಇಷ್ಟ ದಿನ ಮಾಡಿದ್ದೆ ಸಾಕು, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಓಯ್, ಅವ ಅಟ್ಯಾಕ್ ಮಾಡಿದ್ರೆ ಇದ್ರ ಮನೇಲಿ ಕೂರುದುಂಟ? ಅಪ್ಪುಜ್ಜಿ ಎಂಜಿನ್ ಆಂಡಲ ಬಿಡೆ, ಏರೋಗೋಣ ಗಾಡಿ ತಪ್ಪಲೆ. ನಿಂತ್ಕೊಳ್ಳಿ ರೋಗೋಣ. ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಹೆಚ್ಚನ್ನು ನೋಡಬೇಕು ಹೇಳಿ, ಹತ್ತ ಇಪ್ಪತ್ತ. ಇಂದ್ರಣ್ಣ ನೀವು ಸುಮ್ಮನಿರಿ, ನಿಮಗ್ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ ಅಂತ ಮಾತಾನೆ, ನಾನು ಹೋಗ್ತೀನಿ ಮನೆ ಕಡೆ. ಇಂದ್ರ ನಿನಗಿಷ್ಟ ಇಲ್ಲ ಅಂದರೆ ಬಡ್ಚಿ ಬಿಡ್ಲೆ. ಯಾಕೆ ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ, 15 ವರ್ಷದಿಂದ ಅದ್ಗೇನು ಪಡ್ತಾ ಇರೋದು. ನನ್ನನ್ನೇನು ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ? ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ತಗೋಣ, ನಿಮಗ್ ವಯಸ್ಸಿಗೆ ಬಂದಿರೋ ಒಬ್ಳು ಮಗ್ಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನ ಯೋಚನೆ ಮಾಡಿದ್ರ? ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ? ನಮ್ಮ ಧನಿಕರು ರಾಯಣ್ಣವ್ಲೇರ್, ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ರೂ ಬದುಕ್ತಾ ಇದೀವಿ. ನಿಮಗೆ ಹ್ಯಾಕ್ ಜನಗಳು ಬೇಕೋ ಹಾಗೆ ನಮಗ್ ನೀವ್ ಬೇಕ. ಜನ್ಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ, ಆದ್ರೆ ಪದೇ ಪದೇ ಈ ಜಗಳ, ಪಂಚಾಯತಿ ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿದ್ದಾರೆ, ಕೋರ್ಟ್ ಇದೆ, ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳಂತ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟು ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹ್ಯಾಕ್ ಬೇಕೋ ಹಾಗೆ ಮಾಡಿ. ಆದ್ರೆ ಒಂದು, ನೀವ್ ಹಿಂತಿರುಗ್ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ. ಸಾಧಿಸಿ ಹರಿಯ ಪ್ರೀತಿಯ ಒಲವು, ಈ ಗುಲಾಬಿಯು ನಿನಗಾಗಿ, ಈ ಚಂದದ ಪರಿಮಳ ನಿನಗಾಗಿ. ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ ಅವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ, ನಿನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನಗೂ ಗವರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಬಂದು ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗ್ ಬಂದ್ ನೋಡ್ಕೊ.
ಊರಿಗೆ ಬಂದವಳು ನೀರಿಗೆ ಬರಕಿಲ್ವಾ ಬತ್ತಿಯ ಹೋಗೆ ನಿನ್ನೆ ಅವಳು ಗಂಡನ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು ಇವಳಕ್ಕೆ ಆಗ್ತಾವಳೆ ಕೇಳೆ ಬಿಡೋಣ ಇಲ್ಲೇನ್ ಮಾಡ್ತಾ ನಿಂತಿದ್ಯಾ ಮಾಡ್ತಾ ನಿಂತಿಲ್ಲ ನೋಡ್ತಾ ನಿಂತಿದ್ದೀನಿ ಏನು ಅಲ್ಲಿ ನೋಡು ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ ನೋಡ್ತಾ ನಿಂತಿದ್ಯಲ್ಲ ಬೇಡ ಅಂತ ಹೇಳುತ್ತಾನೆ ಜಾನಕಿ ಜಾನಕಿ ಏನಿದ್ ನೀನು ಉಚ್ಚಾಟ ಹಿಡಿದಿದ್ಯಾ ನಿಮ್ಗೆ ಮಂಡಿಲಿ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕುವಂತ ಕಷ್ಟ ನಿನ್ಗೇನ್ ಬಂದಿದೆ ಕಷ್ಟ ನನಗಲ್ಲ ನಿಮ್ಗೆ ಯಾವ ಕಷ್ಟನೂ ಬರಬಾರದು ಅಂತ ನನಗೋಸ್ಕರ ಯಾರು ಕನಿಕರ ಪಡಬೇಕಾಗಿಲ್ಲ ನಿಮಗೆ ಇಲ್ಲದೆ ಇರಬಹುದು ಅದೇ ನನಗಿದೆ ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನಸ್ಸಲ್ಲಿ ಏನೂ ಇಲ್ಲ ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ ಮುಂಚೆ ನನಗೆ ಗೊತ್ತಿದ್ದು ಈ ದೇವಸ್ಥಾನ ಈ ಅಗ್ರಹಾರ ಮಾತ್ರ ಆದ್ರೆ ಈಗ ಕಣ್ಣು ಬಿಟ್ರೆ ಎದುರಿನಲ್ಲೂ ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲೂ ನಿಮ್ ಮುಖ ಮಾತ್ರ ಕಾಣೋದು ಮಂಡಿಗಚ್ಚುವ ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗ್ಬಹುದು ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ ನಿಮ್ ನಿರ್ಧಾರದಲ್ಲಿದೆ ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ ಹಾಗಂತ ಯಾವ ವಿಷಯನು ಮಾತಾಡದೆ ಮೌನವಾಗಿ ಇದ್ದು ಬಿಡಬೇಡಿ ನೀವ್ ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತೀನಿ ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಜೀವಂತವಾಗಿರಲ್ಲ